ಹೈ ಫ್ರೆಂಡ್ಸ್, ವೆಲ್ಕಮ್ ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿಕಿರಣ್. ಈಗ ಟೈಮ್ ಬಂದ್ಬಿಟ್ಟು 9:30 ಅಕ್ಟೋಬರ್ 4ನೇ ತಾರೀಕು. ಈ ಒಂದು ಟೈಮ್ನಲ್ಲಿ 9:30 ರಾತ್ರಿ ಈ ಒಂದು ಟೈಮ್ನಲ್ಲಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾಗಳು ಯಾವ್ದು ಫೇಸ್ಬುಕ್ ಒಡೆತನದಲ್ಲಿದೆ, ಈ ಒಂದು ಸೋಷಿಯಲ್ ಮೀಡಿಯಾಗಳು ಯಾವುದು ವರ್ಕ್ ಆಗ್ತಾ ಇಲ್ಲ. 9:30 ಸ್ಟಾರ್ಟ್ ಆಗಿ ಇವಾಗ ಸುಮಾರು ನನ್ನ ಟೈಮ್ ಅಂದರೆ 9:30 ವರ್ಕ್ ಆಗ್ತಾ ಇಲ್ಲ. ನಾನು ಇವಾಗ ವಿಡಿಯೋ ಮಾಡೋ ಟೈಮಲ್ಲಿ ಸುಮಾರು ಒಂದು 9:45 ಟೈಮ್ ಆಗಿದೆ, 9:30. ಇಲ್ಲಿವರೆಗೂ ಕೂಡ ವರ್ಕ್ ಆಗಿಲ್ಲ. ಯಾವ್ಯಾವ ಸೋಷಿಯಲ್ ಮೀಡಿಯಾಗಳು ವರ್ಕ್ ಆಗ್ತಾ ಇಲ್ಲ, ಏನಕ್ಕೆ ಈ ಥರ ಆಗ್ತಾ ಇದೆ, ಯಾವ ಒಂದು ರೀಸನ್ಗೆ ಈ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಯಾವ್ದನ್ನ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಮನೆಯಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋದು ಮೊದಲು ನಿಮ್ಮೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋಬಿಟ್ಟು ನೋಡೋದು ಸ್ವಲ್ಪ ಹೋಗ್ಬೇಕು, ನಾವು ಬೆಲ್ಲ ಕಾಣೋ ನೋಟಿಫಿಕೇಶನ್ ಆನ್ ಮಾಡ್ಬಿಡ್ಬೇಕು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆಯವರು ನೋಡಿ. ಮನೆಯಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ನೀವೇನಾದ್ರೂ ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ವಾಟ್ಸ್ಆಪ್ ನಲ್ಲಿ ತುಂಬಾನೇ ಆಕ್ಟಿವ್ ಇದ್ದೀರಾ ಅಂದ್ರೆ ನಿಮಗೆ ನಿಮ್ಮ ಒಂದು ಮೆಸೇಜ್ ಗಳು ಕೂಡ ಸೆಂಡ್ ಆಗ್ತಾ ಇರಲ್ಲ. ನಿಮ್ಗೆ ಬೇರೆ ಏನಾದ್ರೂ ಒಂದು ಡೌನ್ಲೋಡ್ ಹಾಕಿದಿರೋ ವಿಡಿಯೋನ ಅಪ್ಲೋಡ್ ಹಾಕಿದೀರಾ ಅಂದ್ರೆ ನಿಮ್ಗೆ 1 MB 2 MB ಪರ್ ಸೆಕೆಂಡ್ ವರ್ಗೂ ನೆಟ್ವರ್ಕ್ ಸಿಗ್ತಾ ಇದ್ರು ಕೂಡ ನಿಮ್ಮ ಒಂದು ಮೆಸೇಜ್ ಗಳು ಸೆಂಡ್ ಆಗ್ತಾ ಇರಲ್ಲ. ವಾಟ್ಸ್ಆಪ್ ನಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಲ್ಲೆಲ್ಲೂ ಕೂಡ ಮೆಸೇಜ್ ಗಳು ಸೆಂಡ್ ಆಗ್ತಾ ಇಲ್ಲ. ಯಾವಾಗ ಈ ಒಂದು ಟೈಮ್ ನಲ್ಲಿ ಅಂದ್ರೆ 9:30 ಸ್ಟಾರ್ಟ್ ಆಗೋಗ್ಬಿಟ್ಟು ಇವಾಗ ಸುಮಾರು 9:45 ಆಗಿದೆ. ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಬೇಕಾದ್ರೆ ಹಾಕ್ಬಿಟ್ಟು ತೋರಿಸ್ತೀನಿ. ನಾನು ಯಾವುದೇ ಒಂದು ಮೆಸೇಜ್ ಗಳು ಕೂಡ ಸೆಂಡ್ ಆಗ್ತಾ ಇಲ್ಲ. ಯಾಕಪ್ಪ ಹೀಗಾಗ್ತಾ ಇದೆ, ಏನಕ್ಕಪ್ಪ ಮೆಸೇಜ್ ಗಳು ಸೆಂಡ್ ಆಗ್ತಾ ಇಲ್ಲ, ಯಾವ್ದು ಆಪ್ ಗಳು ಹಿಂಗಾಗಿದೆ ಅಂತ ಏನಾದ್ರು ನೀವು ಕೇಳ್ತಾ ಇದ್ದೀನಿ ಅಂದ್ರೆ ಫೇಸ್ಬುಕ್ ಒಡೆತನದಲ್ಲಿ ಯಾವ ಯಾವ ಒಂದು ಅಪ್ಲಿಕೇಶನ್ ಗಳಿದೆ, ಈ ಒಂದು ಫೇಸ್ಬುಕ್ ಒಡೆತನ ಅಂದ್ರೆ ಫೇಸ್ಬುಕ್ ಓನರ್ಶಿಪ್ ನಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇವ್ರದೇ ಆದಂತಹ ಇನ್ನೂ ಕೆಲವು ಅಪ್ಲಿಕೇಶನ್ ಗಳಿದೆ ಮೇನ್ ಸೋಷಿಯಲ್ ಮೀಡಿಯಾಗಳಲ್ಲಿ, ಮೇಜರ್ ಸೋಷಿಯಲ್ ಮೀಡಿಯಾನಲ್ಲಿ ಬರುವ ಇಷ್ಟೇ. ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್, ಈ ಮೂರು ವೆಬ್ಸೈಟ್ ಅಂದ್ರೆ ಈ ಮೂರು ಒಂದು ಸೋಷಿಯಲ್ ಮೀಡಿಯಾಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ನಿಮ್ಗೆ ಎಷ್ಟೇ ನೆಟ್ವರ್ಕ್ ಸಿಕ್ಕಿದ್ರು ಕೂಡ ಆ ಈ ಮೂರಲ್ಲೂ ಒಂದು ಮೆಸೇಜ್ ಆಗಿರ್ಬೋದು, ಮೆಸೆಂಜರ್ ಕೂಡ ಒಂದು ಫೇಸ್ಬುಕ್ ನ ಒಂದು ವೆಬ್ಸೈಟ್ ನ ಅಂದ್ರೆ ಫೇಸ್ಬುಕ್ ನ ಒಂದು ಓನರ್ಶಿಪ್ ನಲ್ಲೇ ಬರೋದ್ರಿಂದ ಈ ಒಂದು ಮೆಸೆಂಜರ್ ಕೂಡ ವರ್ಕ್ ಆಗ್ತಾ ಇಲ್ಲ, ಫೇಸ್ಬುಕ್ ಮೆಸೆಂಜರ್. ಸೊ ಏನಕ್ಕಪ್ಪ ಹಿಂಗ್ ಆಗ್ತಾ ಇದೆ ಅಂದ್ರೆ ಫೇಸ್ಬುಕ್ ನಲ್ಲಿ ಅಂದ್ರೆ ಫೇಸ್ಬುಕ್ ನ ಮೇನ್ ವೆಬ್ಸೈಟ್ ನಲ್ಲಿ ಸರ್ವರ್ ಡೌನ್ ಆಗಿದೆ ಸ್ನೇಹಿತರೆ. ಹೌದು, ಕೆಲವೊಂದು ಸಲ ಇಂಟರ್ನೆಟ್ ನಲ್ಲಿ ಈ ತರ ಆಗ್ತಾ ಇರುತ್ತೆ. ಇದು ತುಂಬಾನೇ ವರ್ಷಗಳ ಹಿಂದೆ ವಾಟ್ಸ್ಆಪ್ ನಲ್ಲಿ ಒಂದು ರೀಸೆಂಟ್ ಆಗಿ ಆಗಿತ್ತು ಅಂದ್ರೆ ವಾಟ್ಸ್ಆಪ್ ನಲ್ಲಿ ಅವಾಗವಾಗ ಆಗ್ತಾನೆ ಇರುತ್ತೆ, ವಾಟ್ಸ್ಆಪ್ ನಲ್ಲಿ ಅವಾಗವಾಗ ಸರ್ವರ್ ಡೌನ್ ಆಗ್ತಾ ಇರುತ್ತೆ. ಈಗ ಫೇಸ್ಬುಕ್ ವಾಟ್ಸ್ಆಪ್ ಅನ್ನ ತಗೊಂಡ ಮೇಲೆ ಈ ಒಂದು ಸರ್ವರ್ ಡೌನ್ ಆಗೋದು ತುಂಬಾನೇ ಕಡಿಮೆ ಆಗಿತ್ತು. ಮೊನ್ನೆ ರೀಸೆಂಟ್ ಆಗಿ ಏನೋ ಒಂದ್ಸಲ ಆಗಿತ್ತು, ಒಂದು 10 ನಿಮಿಷದ ಕಾಲವರೆಗೂ ಒಂದು ಫೇಸ್ಬುಕ್ ಸಾರಿ ವಾಟ್ಸ್ಆಪ್ ನಲ್ಲಿ ಬಂದು ನಮಗೆ ಒಂದು ಸರ್ವರ್ ಡೌನ್ ಆಗಿತ್ತು. ಆದ್ರೆ ಇವಾಗ ಈ ಒಂದು ಫೇಸ್ಬುಕ್ ನ ಒಡೆತನದಲ್ಲಿ ಯಾವ ಯಾವ ಒಂದು ಅಪ್ಲಿಕೇಶನ್ ಗಳು ಬರುತ್ತೆ, ಯಾವ ಒಂದು ಸೋಷಿಯಲ್ ಮೀಡಿಯಾಗಳು ಬರುತ್ತೆ, ಈ ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಒಂದು ಸರ್ವರ್ ಡೌನ್ ಆಗಿದೆ. ಏನಕ್ಕಪ್ಪ ಸರ್ವರ್ ಡೌನ್ ಮಾಡಿದ್ದಾರೆ ಅಂದ್ರೆ ಫೇಸ್ಬುಕ್ ನಲ್ಲಿ ಏನೋ ಒಂದು ಬಗ್ ಕಾಣಿಸ್ಕೊಂಡಿದೆ ಸ್ನೇಹಿತರೆ. ಅಂದ್ರೆ ಫೇಸ್ಬುಕ್ ಏನು ವೆಬ್ಸೈಟ್ ಇದೆ, ಮೇನ್ ವೆಬ್ಸೈಟ್ ಫೇಸ್ಬುಕ್ ನಲ್ಲೇ ಅವರು ಒಂದು ಎಲ್ಲ ಒಂದು ಮೇಂಟೆನೆನ್ಸ್ ಮಾಡ್ತಾರಲ್ಲ, ಅವರು ಒಂದು ಫೇಸ್ಬುಕ್ ನವರು ಒಂದು ಮೇನ್ ವೆಬ್ಸೈಟ್ ಅನ್ನ ಇಟ್ಟಿರ್ತಾರೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳನ್ನು ಮೇಂಟೈನ್ ಮಾಡೋದಕ್ಕೆ. ಸೊ ಅಲ್ಲಿ ಬಂದು ಏನೋ ಒಂದು ಬಗ್ ಆಗಿರುತ್ತೆ. ಸೊ ಆದ್ರಿಂದ ನಮಗೆ ಫೇಸ್ಬುಕ್ ನ ಒಡೆತನದಲ್ಲಿ ಯಾವ ಯಾವ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗಳು ಬರುತ್ತೋ ಈ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗಳಲ್ಲಾಗಿರ್ಬೋದು, ಆಂಡ್ರಾಯ್ಡ್ ಅಲ್ಲಾಗಿರ್ಬೋದು, iOS ಅಲ್ಲಾಗಿರ್ಬೋದು, ಇವೇನಾದ್ರೂ ವಿಂಡೋಸ್ ಅಲ್ಲಿ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಇದ್ರಲ್ಲಾಗಿರ್ಬೋದು, ನೀವು ಯಾವ್ದ್ರಲ್ಲೇ ಈ ಒಂದು ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ಮೂರು ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡಿದ್ರು ಯಾವ್ದ್ರಲ್ಲೂ ಕೂಡ ವರ್ಕ್ ಆಗ್ತಾ ಇಲ್ಲ. ಇದು ಮೇನ್ ರೀಸನ್ ಬಂದ್ಬಿಟ್ಟು ಸರ್ವರ್ ಡೌನ್ ಆಗಿರೋದು, ಏನೋ ಒಂದು ಫೇಸ್ಬುಕ್ ನಲ್ಲಿ ಬಗ್ ಕಾಣಿಸ್ಕೊಂಡಿದೆ. ಅದರಿಂದ ಹೇಳ್ಬಿಟ್ಟು ಅವರು ಫೇಸ್ಬುಕ್ ನವರು ಸರ್ವರ್ ಅನ್ನ ಡೌನ್ ಮಾಡಿದ್ದಾರೆ. ಸೊ ಅದು ಇಂಟರ್ನೆಟ್ ಇಶ್ಯೂ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಇಶ್ಯೂ ಅಂದ್ರೆ ನಮ್ಮ ಒಂದು ಮೊಬೈಲ್ ನಲ್ಲಲ್ಲ, ಸರ್ವರ್ ಇಶ್ಯೂ ಆಗಿರುತ್ತೆ. ನಾವು ಇವಾಗ ಫೇಸ್ಬುಕ್ ವರ್ಕ್ ಆಗಬೇಕು ಅಂದ್ರೆ ಅದರ ಒಂದು ಡೊಮೈನ್ ನಲ್ಲಿ ಸರ್ವರ್ ಇರಬೇಕು, ಆ ಒಂದು ಡೊಮೈನ್ ನಲ್ಲಿ ಇರುವಂತಹ ಸರ್ವರ್ ನಲ್ಲಿ ಏನಾದರೂ ಇಶ್ಯೂ ಆಗಿದ್ರೆ ಸೊ ಹಿಂಗಾಗತ್ತೆ. ಇದು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ಯಾವ ಒಂದು ಅಪ್ಲಿಕೇಶನ್ ಗಳು ವರ್ಕ್ ಆಗ್ತಾ ಇಲ್ಲ, ಏನಕ್ಕೆ ವರ್ಕ್ ಆಗ್ತಾ ಇಲ್ಲ, ಇದು ಯಾವಾಗ ಸರಿ ಆಗುತ್ತೆ ಅಂತ ಏನಾದ್ರು ನೋಡೋದಾದ್ರೆ ಇದನ್ನ ತುಂಬಾನೇ ಬೇಗ ಫೇಸ್ಬುಕ್ ನವರು ಸರಿ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ನಂಗೆ ಹೆಂಗಪ್ಪ ಈ ವಿಷಯ ಗೊತ್ತಾಯ್ತು ಅಂದ್ರೆ, ನಾನು ಇವಾಗ ತಾನೇ ಊಟ ಮಾಡ್ತಿರ್ಬೇಕಾದ್ರೆ ಒಂದು TV9 ನ್ಯೂಸ್ ನಲ್ಲಿ ಕೆಳಗಡೆ ಬರ್ತಾ ಇತ್ತು, ವ್ಯತ್ಯಯ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯತ್ಯಯ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಸೇರಿದಂತೆ ಇನ್ನೂ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯತ್ಯಯ, ಸಾಮಾಜಿಕ ಜಾಲತಾಣಗಳ ಸಂಪರ್ಕದಲ್ಲಿ ವ್ಯತ್ಯಯ ಅಂತ. ಏನ್ ವ್ಯತ್ಯಯ ಅಂತ ನಾನು ಬಂದು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ರೆ, ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡೋಕ್ಕಿಂತ ಮೊದಲೇ ಇನ್ಸ್ಟಾಗ್ರಾಮ್ ನಲ್ಲೇ ಮೆಸೇಜ್ ಗಳು ಸೆಂಡ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಬಂದ್ಬಿಟ್ಟಿತ್ತು. ಸೊ ಆಮೇಲೆ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಅನ್ನ ಹಾಕಿದೆ, ವಾಟ್ಸ್ಆಪ್ ನಲ್ಲೂ ಕೂಡ ಹೋಗಿಲ್ಲ. ಸೊ ಹಂಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಡೌಟ್ ಇತ್ತು, ಇನ್ನೂ ಯಾಕೆ ಸರ್ವರ್ ಡೌನ್ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಅರ್ಥ ಆಗಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದಿಷ್ಟು ಇವತ್ತಿನ ಒಂದು ಬಿಡದಲ್ಲಿ, ಅತ್ಯಂತ ಆದಷ್ಟು ಬೇಗ ಇನ್ನೊಂದು 1/2 ಗಂಟೆ ಒಳಗಡೆನೆ ಈ ಒಂದು ಸರ್ವರ್ ಡೌನ್ ಆಗಿರೋದನ್ನ ರಿಪೇರಿ ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ನಾನು ಈ ವಿಡಿಯೋ ಬರೋಷ್ಟು ಮೇ ಬಿ ಅದು ಸರಿ ಹೋಗಿರ್ಬೋದು. ನಿಮ್ಗೆ ಯಾಕೆ ಸರ್ವರ್ ಡೌನ್ ಆಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು, ಶುಭದಿನ, ಬೈ.